ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಮ್ಮೂರ್ ಕಡೆ ಬಂದಿದ್ಯಾ ನೀನು? ಬಂದಿದ್ಯಾ ಹಳ್ಳಿ ಕಡೆ ಯಾವತ್ತಾದ್ರೂ? ತೆಂಗಿನಕಾಯಿ ಸುಲಿಯೋದ್ ನೋಡಿದ್ಯಾ? ಅದೇ ತರ ಹಾಕೊಂಡು ನಂಗೆ ನಿನ್ನ ಸುಲಿದು ಬಿಡ್ಬೇಕು ಅನ್ನಿಸ್ತಾ ಇದೆ. ನನಗಾಗಿರೋ ಅನುಭವದಲ್ಲಿ ಸಾಸಿವೆ ಕಾಳಿನಷ್ಟು ನಿನ್ನ ವಯಸ್ಸಾಗಿಲ್ಲ. ನೀನು ನೀನು ನನಗೆ ಬುದ್ಧಿ ಹೇಳ್ತಾ ಇದೀಯಾ? ನಿನ್ನ ಮೊದಲನೇ ಸಲ ನೋಡಿದಾಗ ಒಳ್ಳೆ ಹುಡುಗಿ ಅಂತ ಅನ್ನಿಸಿತ್ತು ನನಗೆ. ಓದಿರೋ ಹುಡುಗಿ, ಒಂದು ಒಳ್ಳೆ ಮಾತು ಹೇಳಿದ್ರೆ ತಲೆಗೆ ಹತ್ತುತ್ತೆ, ಬುದ್ಧಿವಂತೆ ಅವಳು. ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ ನಾನು ನಿನಗೆ ಹೇಳಿದೆ. ಆದರೆ ನೀನು ವೀರಯ್ಯ ದೇವನ್ನ ಕುರಿ ಮಾಡಿದ್ಯಾ. ಅಖಿಲಾಂಡೇಶ್ವರಿ ಜೊತೆ ಸೇರ್ಕೊಂಡು ನೀನು ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಅಂತ ನಿಮ್ಮ ಹತ್ರ ಅದೆಷ್ಟು ಸತಿ ಸಾಬೀತು ಮಾಡ್ಬೇಕು? ಆದಿತ್ಯ ಅವರಾಗ್ಲಿ, ಪಾರ್ವತಿ ಅವರೇ ಆಗ್ಲಿ, ನೀವು ಧರಣಿ ಕೂತಾದ್ರೂ ಕೂಡ ಅವ್ರ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರಲ್ಲ. ಆದ್ರೂ ನೀವು ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಯಾಕೆ ಸಾಬೀತ್ ಮಾಡಕ್ ಹೊರಡ್ತಿದ್ದೀರಾ? ಯಾಕೆ ತರ ಹಠ ಮಾಡ್ತಿದ್ದೀರಾ? ಅವರಿಬ್ಬರ ಮಧ್ಯೆ ಎಂತ ಸಂಬಂಧ ಇದೆ ಅಂತ ನಿನಗ್ ಗೊತ್ತಾ? ನನಗ್ ಗೊತ್ತು ಪಾರ್ವತಿ ಆದಿ ಏನು ಅಂತ, ನನಗ್ ಗೊತ್ತು ಅವರಿಬ್ಬರ ಸಂಬಂಧ ಏನು ಅಂತ. ಅದಕ್ಕೋಸ್ಕರನೇ ನಾನು ಇಲ್ಲೇ ಇದ್ದು ಹೋರಾಡ್ತಾ ಇರೋದು. ಇಲ್ದೇ ಇದ್ರೆ ಯಾವತ್ತೆ ಹೊಟ್ಟೋಗ್ಬಿಡ್ತಾ ಇದ್ದೆ. ನೋಡಿ, ನಾನೇ ಅವ್ರಿಬ್ರ ಹತ್ರ ಹೋಗಿ ನೀವಿಬ್ರು ಪ್ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದೀನಿ. ಆಗ್ಲೂ ಅವ್ರು ಇಲ್ಲ ಅಂತಾನೆ ಹೇಳಿರೋದು. ಆದ್ರೆ ನಿಮ್ಗೆ ಯಾಕೆ ಖಿಲಾಂಡೇಶ್ವರಿನು ನೀನು ಒಂದೇ ರೆಕಾರ್ಡ್ ಪ್ಲೇಯರ್ ತಿರುಗಿಸಿ ತಿರುಗಿಸಿ ಮಾತಾಡ್ಬೇಡ. ನಾನು ತಗೊಂಡಿರೋ ನಿರ್ಧಾರ, ನನ್ನ ಪ್ರಯತ್ನ, ಬರೀ ಪಾರ್ವತಿ ಜೀವನ ಮಾತ್ರ ಚೆನ್ನಾಗಾಗೋದಿಲ್ಲ, ನಿನ್ನ ಜೀವನನೂ ಚೆನ್ನಾಗಾಗುತ್ತೆ, ನಿನ್ನ ಬದುಕು ಚೆನ್ನಾಗಿರುತ್ತೆ. ಈ ಕ್ಷಣ ಯಾವುದೋ ಕಾರಣಕ್ಕೆ, ಯಾರ್ದೋ ಒತ್ತಡಕ್ಕೆ, ಪರಿಸ್ಥಿತಿಗೋಸ್ಕರ ತಲೆಬಾಗಿ ಅವರಿಬ್ಬರು ಆ ರೀತಿ ನಟಿಸ್ತಾ ಇದ್ದಾರೆ. ನೀನೇನಾದ್ರೂ ಅಖಿಲಾಂಡೇಶ್ವರಿ ಮಾತು ಕೇಳ್ಕೊಂಡು ಆದಿತ್ಯನ ಜೊತೆಯಲ್ಲಿ ನೀನ್ ಮದುವೆ ಮಾಡ್ಕೊಂಡೆ ಅನ್ಕೋ, ಅಪಾಯಕ್ಕೆ ಸಿಗಾಕೊಳ್ತೀಯ. ನಾಳೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಒದ್ದಾಡೋಳು ನೀನು, ತಾಳಿ ಕಟ್ಟಿಸ್ಕೊಂಡ ಮೇಲೆ ಆದಿತ್ಯನ ಜೊತೆ ಬದುಕಕ್ಕೂ ಆಗಲ್ಲ, ಬಾಳಕ್ಕೂ ಆಗಲ್ಲ. ನೀನು ನರಳತಿಯ? ನೀನು ಇವತ್ತು ಪಾಣಿಗ್ರಹಣ ಆಯ್ತು, ನಾನೇ ಸಾಕ್ಷಿ. ಆರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.